ಎಲ್ಲರಿಗೂ ಹೃದಯ ಅಂತರಾಳದ ಶರಣು ಶರಣಾರ್ಥಿ ಈ ಒಂದು ವೀರಶೈವ ಪಂಚಮಸಾಲಿ ಕಲ್ಯಾಣ ಮಂಟಪದ ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ನಾಡಿನ ಈ ದೇಶದ ಸ್ವಾಸ ಗುರು ಅಂತನೇ ಪ್ರಸಿದ್ಧವಾಗಿರುವಂತ ನಮ್ಮೆಲ್ಲರ ಪರಮ ಪೂಜ್ಯರು ಹರಿಹರ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರು ಪರಮ ಪೂಜ್ಯ ವಚನಾನಂದ ಮಹಾಸ್ವಾಮಿಗಳ ಪಾದರಲ್ಲಿ ನಮಸ್ಕರಿಸಿ ಅದೇ ರೀತಿ ಪೂಜ್ಯ ಮಹಾಲಿಂಗ ಸ್ವಾಮಿಗಳು ಹಗರಿಬೊಮ್ಮನಹಳ್ಳಿ ಅವರ ಪಾದರಲ್ಲಿ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಕೇಂದ್ರದ ಸಚಿವರು ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂತವರು ನಮ್ಮೆಲ್ಲರ ಆತ್ಮೀಯರು ಕರ್ನಾಟಕದ ಬಗ್ಗೆ ಅತ್ಯಂತ ಕಳಕಳಿಯಿಂದ ಕೇಂದ್ರದಲ್ಲಿ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಿರುವಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರೇ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಂತ ಶ್ರೀ ಶಿವರಾಮ್ ಹೆಬ್ಬಾರ್ ಅವರೇ ಸಿಸಿ ಪಾಟೀಲ್ರೆ ಶಂಕರಗೌಡ ಪಾಟೀಲ್ ಮುನೇನ್ಕಪ್ಪ ಅವರೇ ಶಾಸಕ ಮಿತ್ರಾದಂತ ಅರುಣ್ ಕುಮಾರ್ ಅವರೇ ಮತ್ತು ಸಮಾಜದ ಅಧ್ಯಕ್ಷರಾದಂತ ನಮ್ಮ ಹಿರಿಯರು ಆತ್ಮೀಯರಾದಂತ ಶ್ರೀ ಜಿಪಿ ಪಾಟೀಲ್ರೇ ಈ ಒಂದು ಟ್ರಸ್ಟಿನ ಮುಖ್ಯಸ್ಥರು ಈ ಸಮಾಜದ ಏಳಿಗೆಗಾಗಿ ಹಗಲಿರುಳು ಕೆಲಸ ಮಾಡುತ್ತಿರುವಂತ ನನ್ನ ಹಿರಿಯರು ಮಾರ್ಗದರ್ಶಕರಾದಂತ ಬಿಸಿ ಉಮಾಪತಿ ಅವರೇ ಇನ್ನೊಬ್ಬ ಹಿರಿಯರು ಮೂಲವಾಗಿ ಸಮಾಜವನ್ನ ಕಟ್ಟಿರುವಂತ ನನ್ನ ಹಿರಿಯರಾದಂತ ಶ್ರೀ ಬಸವರಾಜ್ ದಿಂಡೂರು ಅವರೇ ಮತ್ತು ನಮ್ಮ ತಂದೆಯವರ ಜೊತೆಗೆ ಒಡನಾಟ ಇದ್ದು ನನ್ನ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ನಾವೆಲ್ಲ ಹಲವಾರು ಸಂದರ್ಭಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಿರುವಂತಹ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀ ಬಾಯಿ ಬೆಟ್ಟಪ್ಪ ಅವರೇ ಹಾಗೂ ನಮ್ಮ ಹಾವೇರಿ ಜಿಲ್ಲೆಯ ಹಿರಿಯರಾದಂತಹ ಮಾರ್ಗದರ್ಶಕರಾದ ಪಿ ಡಿ ಶಿರೂರ್ ಅವರೇ ಎಚ್ ವೈ ಪಾಟೀಲ್ರೇ ಹಾಗೂ ನಮ್ಮವರೇ ಆದಂತಹ ಅಧ್ಯಕ್ಷರಾದಂತಹ ಶ್ರೀ ವೀರೇಶ್ ಆಜೂರ್ ಅವರೇ ಶ್ರೀಕಾಂತ್ ದುಂಡಿಗೌಡ್ರವರೇ ಗಂಗಣ್ಣ ಸಾತಣ್ಣವರವರೇ ಶಿವಾನಂದ್ ಮ್ಯಾಗೇರಿ ಅವರೇ ಹಾಗೂ ಅವರಿವರೇನದೆ ಎಲ್ಲರೂ ನಮ್ಮವರಿದ್ದಾರೆ. ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ನನ್ನ ಹೃದಯ ಅಂತರಾಳದ ನಮಸ್ಕಾರಗಳು. ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಆಶೀರ್ವಾದವನ್ನು ಮಾಡಿ ನಮಗೆ ಶಕ್ತಿಯನ್ನು ತುಂಬಿರುವಂತಹ ಸಿಗ್ಗಾ ವಿರಕ್ತ ಮಠದ ಪರಮ ಪೂಜ್ಯರ ಪಾದಾರಂಗಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ಮಣಕಟ್ಟಿಯ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರೇ ಮಾಧ್ಯಮ ಸ್ನೇಹಿತರು, ಈ ಒಂದು ಭವ್ಯವಾಗಿರುವಂತಹ ಕಲ್ಯಾಣ ಮಂಟಪ ಇದು ನಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಒಂದು ಸಂಕೇತ, ನಾವೆಲ್ಲ ಒಂದು ಅನ್ನುವಂತಹ ಸಂಕೇತ, ನಾವೆಲ್ಲ ಒಟ್ಟಾಗಿ ಮನಸ್ಸು ಮಾಡಿದರೆ ಏನೆಲ್ಲವನ್ನು ಸಾಧನೆ ಮಾಡುವಂತಹ ಸಾಧಿಸುವ ಒಂದು ಸಂಕೇತ, ಸಿಗ್ಗಾಂವ್ ತಾಲೂಕಿನ ಅಭಿವೃದ್ಧಿಯ ಸಂಕೇತ, ಸಿಗ್ಗಾಂವ್ ತಾಲೂಕಿನ ಎಲ್ಲ ಸಮುದಾಯಗಳ ಸಮನ್ವಯ ಒಂದು ಸಂಕೇತ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ವಚನಾನಂದ ಪರಮ ಪೂಜ್ಯರು ಈಗಾಗಲೇ ಮಾತನಾಡಿದ್ದಾರೆ, ಅವರು ಈ ಪೀಠಕ್ಕೆ ಬಂದ ಮೇಲೆ ಬಹಳ ಕ್ರಾಂತಿಕಾರಿಯಾದಂತಹ ಬದಲಾವಣೆಗಳನ್ನು ಮಾಡಿರುವುದು ನಾವೆಲ್ಲ ನೋಡ್ತೇವೆ. ಪೀಠವನ್ನ ಭಕ್ತರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಒಂದು ಹೊಸ ವೈಚಾರಿಕ ಚಿಂತನೆಯನ್ನ ಈ ಸಮುದಾಯದಲ್ಲಿ ಮೂಡಿಸುವಂತಹ ಅತ್ಯಂತ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಸಮುದಾಯವನ್ನು ವಿಸ್ತರಿಸಿ ಎಲ್ಲ ಸಮುದಾಯ ಜೊತೆಗೆ ಜೋಡಿಸಿ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ನಾವೆಲ್ಲ ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ರೈತರ ಮಕ್ಕಳು ಯಾರ್ಯಾರು ಕೃಷಿ ಮಾಡ್ತಾರೆ ಅವರೆಲ್ಲರೂ ನಮ್ಮ ಭೂಮಿ ತಾಯಿ ಮಕ್ಕಳು, ನಾವೆಲ್ಲ ಒಂದಾಗಬೇಕನ್ನುವಂಥ ಚಿಂತನೆಯನ್ನು ಕಳೆದ 5-6 ವರ್ಷದಿಂದ ಅವರು ಮಾಡಿರುವಂತಹ ಸಾಧನೆ ಅದ್ಭುತವಾಗಿರುವಂಥದ್ದು. ಅಷ್ಟೇ ಅಲ್ಲ, ಅವರು ದೇಶ ವಿದೇಶಗಳಲ್ಲಿ ಹಿಮಾಲಯದಲ್ಲಿ ಅವರು ಮಾಡಿರುವಂತಹ ಯೋಗ ಸಾಧನೆಯಿಂದ ಇವತ್ತು ಜಗತ್ತಾದ್ಯಂತ ಯೋಗ
ಲೋಕದಲ್ಲಿ ಬಹಳ ದೊಡ್ಡ ಹೆಸರು ನಮ್ಮವರೇ ಆದಂತ ವಚನ ಗುರುಗಳು ಇದೆ ಅನ್ನೋದು ಅತ್ಯಂತ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಈ ಸಮುದಾಯ ರೈತಾಪಿ ವರ್ಗದ ಸಮುದಾಯ ಯಾರು ಮಣ್ಣಿನ ಜೊತೆಗೆ ಬದುಕನ್ನ ನಡೆಸುತ್ತಾರೆ ಅವರು ಪ್ರಾಮಾಣಿಕವಾಗಿ ಇರ್ತಾರೆ ಕಠಿಣ ಪರಿಶ್ರಮ ದುಡಿಯುವಂತವರು ಇರ್ತಾರೆ ಮತ್ತು ಸದಾ ಕಾಲ ಭರವಸೆಯಿಂದ ಇರ್ತಾರೆ ಮತ್ತು ಯಾರಿಗೂ ಕೂಡ ಅನ್ಯಾಯವನ್ನ ಮಾಡೋದಕ್ಕೆ ಅವರು ಮನಸು ಬರೋದಿಲ್ಲ ಯಾಕಂದ್ರೆ ಮಣ್ಣು ಹೆಂಗಿದೆ ಅಂತಂದ್ರೆ ಈ ಭೂಮಿ ತಾಯಿ ಒಂದು ಬೀಜವನ್ನ ಬಿತ್ತಿದ್ರೆ ನೂರಾರು ಬೀಜವನ್ನ ಬಿತ್ತುವಂತ ಭೂಮಿ ತಾಯಿ ಇದಕ್ಕಿಂತ ದೊಡ್ಡ ಒಂದು ಪವಾಡ ಇನ್ನೊಂದಿಲ್ಲ ನಾವು ಪವಾಡಗಳನ್ನು ಹುಡುಕೊಂಡು ಹೋಗ್ತೇವೆ ಆದರೆ ನಮ್ಮ ಕಾಲ ನಾವೇನು ತುಳಿತೇವೆ ಆ ಮಣ್ಣಿನ ಭೂತಾಯಿ ಒಂದು ಬೀಜ ಬಿತ್ತಿದ್ರೆ ನೂರಾರು ಬೀಜ ಕೊಡ್ತಾಳೆ ಇದಕ್ಕಿಂತ ದೊಡ್ಡ ಪವಾಡ ಇನ್ನೊಂದಿದೆಯಾ ಈ ಜಗತ್ತಿನಲ್ಲಿ ಇದರ ಬಗ್ಗೆ ನಮಗೆ ಅರಿವು ಮೂಡಬೇಕು ನಾವು ಎಷ್ಟೇ ತುಳಿಲಿ ಎಷ್ಟೇ ಕಷ್ಟ ಕೊಡಲಿ ಅದನ್ನು ಸಹಿಸಿಕೊಂಡು ಮತ್ತೆ ನಮಗೆ ಫಲವನ್ನು ಕೊಡ್ತಾಳೆ ಇಂಥ ಭೂಮಿಯ ಜೊತೆಗೆ ಸಂಬಂಧ ಇರುವಂಥದ್ದು ಈ ಸಮುದಾಯ ರೈತಾಪಿ ಸಮುದಾಯ ಹೀಗಾಗಿ ಪ್ರಾಮಾಣಿಕತೆ ಇರ್ತದೆ ದುಡಿಮೆ ಇರ್ತದೆ ಎಲ್ಲರನ್ನು ಅಪ್ಪಿಕೊಳ್ಳುವಂತಹ ಒಂದು ಭಾವ ಇರ್ತದೆ ಮುಗ್ಧತೆ ಇರ್ತದೆ ಹೀಗಾಗಿ ಈ ಸಮುದಾಯದ ಗುಣಧರ್ಮವೇ ಮಾನವೀಯ ಗುಣಧರ್ಮ ಅದಕ್ಕಾಗಿ ನಮ್ಮ ನಿಮ್ಮಿರುವಂತಹ ಅಭಿನವ ಭಾವ ಸಂಬಂಧ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಈ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇವತ್ತು ರೈತಾಪಿ ವರ್ಗ ಏನು ಅವರ ದುಡಿಮೆಗೆ ಬೆಲೆ ಸಿಗಬೇಕು ಅಂತ ಒಂದು ನಂಬಿಕೆಯನ್ನು ಇಟ್ಟಿದ್ದೀವಿ ನಾವು ನನಗೆ ಅವಕಾಶ ಸಿಕ್ಕಾಗ ಈ ನಾಡಿನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶ ನಿಮ್ಮಿಂದ ಸಿಕ್ಕಿದೆ ನಿಮ್ಮ ಆಶೀರ್ವಾದದಿಂದ ಸಿಕ್ಕಿದೆ ನಿಮ್ಮ ಬೆಂಬಲದಿಂದ ಸಿಕ್ಕಿದೆ ಅದನ್ನ ಜೀವನದಲ್ಲಿ ಎಂದೂ ಕೂಡ ಮರೆಯೋದಿಲ್ಲ ಆದರೆ ನಿಮ್ಮ ಬಸವರಾಜ ಬೊಮ್ಮ ಏನು ಮಾಡಿದೆ ಅನ್ನೋಂಥದ್ದು ಕೂಡ ನೀವು ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ ನಾನು ಬಂದು ಮುಖ್ಯಮಂತ್ರಿಯಾಗಿ 4 ತಾಸಿನಲ್ಲಿ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿದೆ ವಚನಾನಂದ ಪರಮ ಪೂಜ್ಯರ ಆಳವಾದ ಚಿಂತನೆಯ ಮಾರ್ಗದರ್ಶನ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಒಂದು ದಿಟ್ಟ ಹೋರಾಟ ಇವೆಲ್ಲ ಸಮಾಜದ ಜಾಗೃತಿಯನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಸರ್ಕಾರವನ್ನು ಜಾಗೃತ ಮಾಡಿಸಿ ಇವತ್ತು ನಾವು ಮಾಡಿದ್ದೇವೆ ಇಲ್ಲಿ ಹೇಳಬೇಕು ಬೇಡ ಗೊತ್ತಿಲ್ಲ ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷರು ಇವತ್ತು ಹೇಳಿದ್ದಾರೆ ನಾನೇನು 25 ಸತೆ ಗುರುಗಳ ಮೇಲೆ ಆ ಗುರುಗಳ ಮೇಲೆ ಒತ್ತಡವನ್ನು ಫೋನ್ ಮಾಡಿ ಒತ್ತಡವನ್ನು ತಂದು ಒಪ್ಪಿಸಿದ್ದೇನೆ ಅಂತ ಅಂಥ ಕೆಲಸ ಮಾಡುವಂಥ ಅಗತ್ಯ ನನಗಿಲ್ಲ ಅವಶ್ಯಕತೆ ನನಗಿಲ್ಲ ಗುರುಗಳು ಸರ್ವ ಸಂಘ ಪರಿತ್ಯಾಗಿಗಳಷ್ಟೇ ಅಲ್ಲ ಸರ್ವ ವಿಚಾರಗಳ ಜ್ಞಾನಿಗಳವರು ಸಾಧಕರು ಯಾರ ಮಾತಿಗೆ ಯಾರು ಒತ್ತಡಕ್ಕೆ ಮಣಿಯೋದಿಲ್ಲ ಅವ್ರ ಸ್ವಂತ ಚಿಂತನೆ ಇದೆ ಬದ್ಧತೆ ಇದೆ ಅವರಿಗೆ ಬೇರೆ ಬೇರೆ ರೀತಿ ಒತ್ತಡ ಒಂದೂವರೆ ವರ್ಷದಿಂದ ಈಗ ಯಾವ ಪಕ್ಷದವರು ಮಾತನಾಡಿದ್ದಾರೆ ಅಧ್ಯಕ್ಷರು ಅವ್ರ ಒತ್ತಡವನ್ನು ಹಾಕ್ತಾ ಇದ್ರು ನೀವು ಬಿಡಕ್ಕೆ ಹೋಗ್ಬೇಡಿ ಅವ್ರು ಕೊಟ್ಟರು ವಿರೋಧ ಮಾಡಿ ಈ ರಾಜಕಾರಣದಿಂದಲೇ ಇವತ್ತು ತಡವಾಗಿರೋದು ಅವರು ಇದರಲ್ಲಿ ರಾಜಕೀಯ ಬೆರೆಸುವಂತಹ ಪ್ರಯತ್ನ ಮಾಡಿದರು ಆದರೆ ಗುರುಗಳು ಅವಕಾಶ ಕೊಡಲಿಲ್ಲ ನಾವು ಅವಕಾಶ ಕೊಡಲಿಲ್ಲ ಇಲ್ಲೇ ಸಾಕ್ಷಿಯಾಗಿ ಇಲ್ಲೇ ಪರಮ ಪೂಜ್ಯರಿದ್ದಾರೆ ಅವ್ರು ಹೇಳಿದ್ರಲ್ಲ ಅದಕ್ಕೆ ಕೆಲವಾರು ವಿಚಾರಗಳಲ್ಲಿ ನಾವು ಭಿನ್ನ ಇರ್ಬೋದು ಆ ವಿಚಾರಕ್ಕೆ ಸೀಮಿತವಾಗಿ ಸ್ವಂತ ಚಿಂತನೆಯಲ್ಲಿ ಇದ್ದಾಗ ಹಂಗಾಗತ್ತೆ ನಮ್ದು ಸ್ವಂತ ಚಿಂತನೆ ಅವ್ರದ್ದು ಸ್ವಂತ ಚಿಂತನೆ ಹೀಗಾಗಿ ವೈಚಾರಿಕವಾಗಿ ಅಭಿಪ್ರಾಯನೂ ಹೊಂದಿರ್ತದೆ ಪ್ರಾಸಂಗಿಕವಾಗಿ ಅಭಿಪ್ರಾಯವೂ ಕೂಡ ಭಿನ್ನ ಆಗ್ತದೆ ಆದ್ದರಿಂದ ನಾನು ಪರಮ ಪೂಜ್ಯರು ಇರೋರ ಅತ್ಯಂತ ನಾನು ಅಭಿನಂದನೆಯನ್ನು ಹೇಳ್ತಾ ಪ್ರಮಾಣ ಮಾಡಿ ಹೇಳ್ತೀನಿ ಯಾವುದೇ ರೀತಿಯ ಫೋನ್ ಕಾಲ್ ಮಾಡಿ ಒತ್ತಡ ಕೆಲಸವನ್ನು ನಾನು ಮಾಡಿಲ್ಲ ಈ ಜನ್ಮದಿರೋವರೆಗೂ ಇಂಥ ಕೆಲಸವನ್ನು ಮಾಡಿದಲ್ಲ ಅಂತ ಎಲ್ಲ ಕೆಲಸ ಆ ಪಕ್ಷದ ಅಧ್ಯಕ್ಷರಿಗೆ ನಾನು ಬಿಡ್ತೀನಿ ನನಗೆ ಅವಶ್ಯಕತೆ ಇಲ್ಲ ನಾನು ಪ್ರಾಮಾಣಿಕವಾಗಿದ್ದಾಗ ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡುವಾಗ ಯಾರಿಗೂ ಕೂಡ ಹೆದರೋ ಪ್ರಶ್ನೆ ಇಲ್ಲ ನಾನು ಹೆದರೋದೂ ಇಲ್ಲ ನಾನು ಸಣ್ಣ ವಯಸ್ಸಿನಿಂದ ರಾಜಕಾರಣ ಮಾಡಿದ್ದೇನೆ ಎಲ್ಲವನ್ನೂ ನೋಡಿದ್ದೇನೆ
ಬಹಳಷ್ಟು ಜನ ಯಾವುದು ಆಗೋದಿಲ್ಲ ಸಾಧ್ಯ ಇಲ್ಲ ಅಂದಿದ್ರು ಅದನ್ನು ಸಾಧ್ಯ ಮಾಡಿ ತೋರಿಸಿದಾಗ ಬಹಳಷ್ಟು ಜನರಿಗೆ ಅದನ್ನು ಜೀರ್ಣಿಸ್ಕೊಳಕಾಗ್ತಾ ಇಲ್ಲ ಜೀರ್ಣಿಸ್ಕೊಳಕಾಗ್ತಾ ಇಲ್ಲ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಸಮಸ್ಯೆನ ಸಮಸ್ಯೆ ಆಗಿ ಬಿಡಬಾರದು ಸಮಸ್ಯೆನ ಎದುರಿಸಿ ಅದಕ್ಕೆ ಪರಿಹಾರವನ್ನು ಕೊಟ್ಟು ನವ ಕರ್ನಾಟಕದಲ್ಲಿ ಈ ಎಲ್ಲ ಬಡಜನ ರೈತರು ಕೂಲಿಕಾರರು ದೀನ ದಲಿತರು ಆರ್ಥಿಕವಾಗಿ ಸಬಲರಾಗಬೇಕು ಕುಟುಂಬ ವಿದ್ಯಾವಂತರಾಗಬೇಕು ಅಷ್ಟೇ ಅಲ್ಲ ಉದ್ಯೋಗ ಮಾಡಿ ಸ್ವಾವಲಂಬನೆಯ ಸ್ವಾಭಿಮಾನ ಬದುಕಬೇಕು ಇದು ನನ್ನ ಕನಸು ಈ ಕನಸು ಸಾಧ್ಯ ಮಾಡೋದಕ್ಕೆ ಯಾವುದೇ ಕೆಲಸವನ್ನ ಯಾವುದೇ ಎದಿಗಾರಿಕೆಯನ್ನ ಯಾವುದೇ ದಿಟ್ಟ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಬಸವರಾಜ ಬೊಮ್ಮಾಯಿ ಎಂದೆಂದು ಹಿಂದೆ ಮುಂದೆ ನೋಡೋದಿಲ್ಲ ಗುರುಗಳು ಹೇಳು ಅವ್ರು ಹೇಳ್ತಾ ಇದ್ರು ಜೇನು ಗುಡಿಗೆ ಕೈ ಹಾಕ್ಬೇಡಿ ಜೇನು ಗುಡಿಗೆ ಕೈ ಹಾಕ್ಬೇಡಿ ಯಾಕಂದ್ರೆ ಅವ್ರು ಹಿಂದೆ ಹಂಗೆ ಮೋಸ ಮಾಡ್ಕೊಂಡ ಬಂದಿದ್ರು 2016 ಕಾಂಗ್ರೆಸ್ ಕಮಿಟಿ ಮುಂದೆ ಇದೇ ವೀರಶೈವ ಲಿಂಗಾಯತ ಪಂಜಿಂಚಾಲಿ ಅರ್ಜಿ ಇತ್ತು ತಿರಸ್ಕಾರ ಮಾಡಿದ್ರು ಯಾರಿದ್ರಿ ಸ್ವಾಮಿ 2016 ಯಾರು ಸರ್ಕಾರ ಇತ್ತು ಯಾರು ಮುಖ್ಯಮಂತ್ರಿ ಇದ್ರು ಯಾರು ಮಂತ್ರಿ ಇದ್ರು ನಿಮ್ಗೆ ಮಾಡೋಕ್ಕಾಗ್ಲಿಲ್ಲ ಡೈರೆಕ್ಷನ್ ಕೊಡೋಕ್ಕಾಗ್ಲಿಲ್ಲ ಬೇರೆ ಬೇರೆ ಎಲ್ಲದಕ್ಕೂ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಲಿಲ್ಲ ತಿರಸ್ಕಾರ ಮಾಡಿರೋ ದಾಖಲೆಯನ್ನು ಕೊಡ್ತೀನಿ ಬಾಯಾಗ ಕಡೆ ಬಿಟ್ಕೊಂಡು ಕೂತಿದ್ರು ಇಷ್ಟು ದಿವಸ ಆ ಅನ್ಯಾಯವನ್ನು ಸರಿಪಡಿಸಲು ಇವತ್ತು ಈ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ರೈತಾಪಿ ವರ್ಗಕ್ಕೆ ಭೂಮಿ ಅಷ್ಟೇ ಇರೋದ್ರಿಂದ ನಮ್ಮ ಮಕ್ಕಳು ಎಲ್ಲ ಈ ವೃತ್ತಿಯಲ್ಲಿ ಬರಬೇಕು ಇದು ಕೇವಲ ಒಂದು ಸಮುದಾಯ ಪ್ರಶ್ನೆ ಅಲ್ಲ ಇಡೀ ಕರ್ನಾಟಕದ ಅಭಿವೃದ್ಧಿಯ ಪ್ರಶ್ನೆ ಇದೆ ಕರ್ನಾಟಕದ ಅಭಿವೃದ್ಧಿಯ ಪ್ರಶ್ನೆ ಇದೆ ಬರುವಂತಹ ದಿನಗಳಲ್ಲಿ ಅದು ಬರುವಂತಹ ದಿನಗಳಲ್ಲಿ ತೋರಿಸ್ತದೆ ನಮ್ಮ ನಿರ್ಣಯ ಎಷ್ಟು ಸರಿ ಇದೆ ಕರ್ನಾಟಕವನ್ನು ಕಟ್ಟುವಂತಹ ಮಕ್ಕಳಿಗೆ ನ್ಯಾಯವನ್ನ ಕೊಟ್ಟಿದ್ದೇವೆ ಅನ್ನೋದು ತೋರಿಸ್ತದೆ ಬಂಧುಗಳೇ ಆದ್ರಿಂದ ನಾನು ಸಣ್ಣ ರಾಜಕಾರಣ ಮಾಡುವಂಥದ್ದು ಚುನಾವಣೆಯ ಲಾಭಕ್ಕಾಗಿ ರಾಜಕಾರಣ ಮಾಡುವಂಥದ್ದು ಅವ್ಯಾವುದು ನಮ್ಮ ಡಿಕ್ಷನರಿಯಲ್ಲಿ ಇಲ್ಲ ನಾವು ಬದ್ಧತೆಯಿಂದ ಯಾವ ವಿಚಾರಕ್ಕೆ ನಂಬಿಕೆ ಇಟ್ಟಿದ್ದೇನೆ ಅದಕ್ಕೆ ಬದ್ಧತೆಯಿಂದ ಕೆಲಸ ಮಾಡಿದ್ದೇನೆ ಫಲಿತಾಂಶ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆತ್ಮ ಸಾಕ್ಷಿಯಾಗಿ ಆ ಜೇನ್ ಗೂಡಿಗೆ ಕೈ ಹಾಕಿ ಜೇನನ್ನ ಕಡಿಸ್ಕೊಂಡ್ರು ಚಿಂತಿಲ್ಲ ಅಂತ ಆ ಶೋಷಿತ ಪೀಡಿತ ಬಡವ ರೈತರಿಗೆ ನ್ಯಾಯವನ್ನ ಆ ಜೇನು ಹನಿ ಕೊಡುವ ಮುಖಾಂತರ ನನ್ನ ಕೈ ಕಡಿದ್ರು ಪರವಾಗಿಲ್ಲ ಆ ಸಮುದಾಯ ಕೊಡಬೇಕು ಅಂತೇಳಿ ಈ ನಿರ್ಣಯವನ್ನ ಮಾಡಿದ್ದೇನೆ ನಾನು ಬೇರೆಯವರ ಹತ್ರ ಮುಂದೆ ಹಾಕ್ಬಹುದಾಗಿತ್ತು ಇದು ಇವತ್ತಿನಲ್ಲ ಏನು ನಾನು ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲ 25-30 ವರ್ಷದ ಬೇಡಿಕೆ ಇದೆ 94 ಎಲ್ಲರೂ ಮುಂದೆ ಹಾಕೊಂಡು ಬಂದಿದ್ದಾರೆ ಮುಂದೆ ಹಾಕೊಂಡು ಬಂದರೆ ಏನು ಅನುಭವಿಸ್ಬೇಕು ಅದು ಅನುಭವಿಸಿದ್ದಾರೆ ನಾನು ಮುಂದೆ ಹಾಕ್ಬಹುದಾಗಿತ್ತು ಆದ್ರೆ ಈ ಬಸವರಾಜ ಬೊಮ್ಮಾಯಿ ಜಯಮಾನ ಮುಂದೆ ಹಾಕೋದಲ್ಲ ಅದನ್ನ ಸಮಸ್ಯೆಯನ್ನ ಬಗೆಹರಿಸುವಂತದ್ದು ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದ್ರಿಂದ ಬಂಧುಗಳೇ ಈ ಎಲ್ಲ ವಿಚಾರಗಳು ಇವತ್ತು ನಿರ್ಣಯಕ್ಕಾಗಿದೆ ಬರುವಂತ ದಿನಗಳಲ್ಲಿ ಒಕ್ಕಟ್ಟಾಗಿ ಒಂದಾಗಿ ನಮ್ಮ ದುಡಿಮೆಯನ್ನು ನಂಬಿ ನಾವು ಸ್ವಂತ ಪ್ರಬಲರಾಗೋಣ ಸ್ವಾವಲಂಬಿಗಳಾಗೋಣ ಮತ್ತು ಈ ನಾಡನ್ನು ಕಟ್ಟುವಂತಹ ಸಂಕಲ್ಪವನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಈ ಸಮುದಾಯದ ಒಂದು ಸಂಪೂರ್ಣವಾದಂತಹ ಬೆಂಬಲ ಮಾರ್ಗದರ್ಶನ ಋಣ ನನ್ನ ಮೇಲಿದೆ ನಾನು ಅವತ್ತು ಒಂದು ಮಾತು ಹೇಳಿದ್ದೆ ಇವತ್ತು ಒಂದು ಮಾತು ಹೇಳ್ತೀನಿ ಇವೆಲ್ಲ ಕಲ್ಯಾಣ ಮಂಟಪ ಆಗಲಿ ಚನ್ನಮ್ಮಂದಾಗಲಿ ಇನ್ನೊಂದಾಗಲಿ ನಿರಂತರವಾಗಿ ಮಾಡುವಂಥ ಕೆಲಸ ಇದಕ್ಕಿಂತ ಹೆಚ್ಚಾಗಿ ಈ ಸಮುದಾಯದ ಕಟ್ಕಡೆಯ ಬಡವನಿಗೆ ಬದುಕನ್ನು ಕೊಡುವಂಥ ಸಂಕಲ್ಪವನ್ನು ನಾನು ಮಾಡಿದ್ದೇನೆ ಶಿಗ್ಗಾಂವ ತಾಲೂಕಿನ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥದ್ದನ್ನು ಮಾಡಿದ್ದೇನೆ ಹಿಂದೂ ವರ್ಗ ಇರ್ಬೋದು SC ST ಇರ್ಬೋದು ಬಹಳ ಜನ ಬಡಜನ ಇದ್ದಾರೆ ಜಾತಿ ಮತ ಪಂಕ್ತಿ ಇಲ್ಲದೆ ಬಡತನವೇ ಒಂದು ಜಾತಿ ಜಾತಿ ಮತ ಪಂಕ್ತಿ ಇಲ್ಲದೆ ಬಡವರ
दीन उद्धार नानु इवत पण तोट्टिद्देने इवत टेक्सटाइल पार्क आगिदे सुमार 10,000 ನನ್ನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೆಲಸ ಸಿಗುತ್ತದೆ ಟೆಕ್ಸ್‌ಟೈಲ್ ಪಾರ್ಕ್ ಹೊರಗಡೆ ಇನ್ನೊಂದು 5,000 ಮಕ್ಕಳಿಗೆ ಇವತ್ತು ಕೆಲಸ ಸಿಗುತ್ತದೆ ಇನ್ನು 6 ತಿಂಗಳ ಒಳಗಡೆ ಅದಕ್ಕಾಗಿ ಮಾಡಿದ್ದೇನೆ ಇವತ್ತು ಜಿಟಿಟಿಸಿ 73 ಕೋಟಿ ರೂಪಾಯಿದಲ್ಲಿ ನನ್ನ ಯುವಕರ ಯುವತಿಯರಿಗೆ ಟ್ರೈನಿಂಗ್ ಕೊಡುವಂತ ಇನ್ಸ್ಟಿಟ್ಯೂಟ್ ಅನ್ನು ಇವತ್ತು ಅಡಿಗಲ್ ಹಾಕಿದ್ದೇನೆ ಐಟಿಐ ಇವತ್ತು 30 ಕೋಟಿಯಲ್ಲಿ ಆಧುನೀಕರಣ ಮಾಡಿದ್ದೇನೆ 700 ಐಟಿಐ 60 ಕೋಟಿ ರೂಪಾಯಿ ಕೊಟ್ಟು ಆಧುನೀಕರಣ ಮಾಡ್ತಾ ಇದ್ದೇನೆ ಆಯುರ್ವೇದಿಕ್ ಕಾಲೇಜ್ ಇವತ್ತು ಬಂದಿದೆ ಕೆಎಸ್ಆರ್ಟಿಸಿಯಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ವೆಟರ್ನರಿ ಪಾಲಿಟೆಕ್ನಿಕ್ ಇನ್ನು 6 ಕೋಟಿ ರೂಪಾಯಿ ಕೊಟ್ಟು ವಿಸ್ತರಣೆಯನ್ನು ಮಾಡ್ತಾ ಇದ್ದೇನೆ ಟೆಕ್ಸ್‌ಟೈಲ್ ಟ್ರೈನಿಂಗ್ ಇದೆ ಅದಕ್ಕೂ ಕೂಡ ಹೆಚ್ಚಿನ ಹಣವನ್ನ ಈ ವರ್ಷ ಕೊಟ್ಟಿದ್ದೇನೆ ನಮ್ಮ ಯುವಕರು ನಮ್ಮ ಭವಿಷ್ಯ ಎಲ್ಲ ಸಮುದಾಯದಲ್ಲಿ ಬಡವರು ಇದ್ದಾರೆ ಅವರಿಗೆ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಸಣ್ಣ ಸಮುದಾಯಗಳು ಇದ್ದಾವೆ ಅವರು ಕೇಳೋರಿಲ್ಲ ಹಲವಾರು ನಿಗಮಗಳನ್ನು ಮಾಡಿದ್ದೇನೆ ಈಗ 8 ನಿಗಮವನ್ನು ಮಾಡಿದ್ದೇನೆ ಅದಕ್ಕೆ ಕೇಳಿದ್ರು ಇಷ್ಟೊಂದು ನಿಗಮ ಬ್ಯಾಕಬೇಕು ಅಂತ ನೀವು ಎಲ್ಲರನ್ನು ಒಂದೇ ಬುಟ್ಟಿಯಲ್ಲಿ ಇಡಕ್ಕೆ ಸಾಧ್ಯ ಇಲ್ಲ ಕೆಲವರು ಅತ್ಯಂತ ಸಣ್ಣ ಕಮ್ಯುನಿಟಿಗೆ ನಾವು ವಿಶೇಷವಾಗಿ ಗಮನವನ್ನ ಕೊಡಬೇಕು ಅದಕ್ಕಾಗಿ ನಿಗಮವನ್ನ ಮಾಡಿದ್ದೇನೆ ಅಂತ ಹೇಳಿದ್ದೀನಿ ಆ ನಿಗಮದಲ್ಲಿ ಆತ್ಮವಿಶ್ವಾಸ ಬಂದಿದೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಎಸ್ಸಿ ಎಸ್ಟಿ ಜನಾಂಗ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಹೀಗೆ ಸರ್ವರಿಗೂ ಸುಖ ಸಮಬಾಳು ಅನ್ನುವಂತದ್ದು ಏನಿದೆ ಅದನ್ನ ತತ್ವವನ್ನ ಇಟ್ಕೊಂಡು ನಾನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಇನ್ನ ಮಾತಾಡಬೇಕು ಅನ್ಸುತ್ತೆ ನಿಮ್ಮನ್ನೆಲ್ಲ ನೋಡಿದ್ರೆ ಅದರ ನಾನು ದೇವದುರ್ಗಕ್ಕೆ ಹೋಗಬೇಕು ಗುರುಗಳ ಜೊತೆಗೆ ಹೀಗಾಗಿ ದಯವಿಟ್ಟು ಅಪ್ಪಣೆ ಕೊಡಿ ಈ ಪ್ರಯಾಣ ಅಭಿವೃದ್ಧಿಯ ಪ್ರಯಾಣ ಇಲ್ಲಿಗೆ ನಿಂತಿಲ್ಲ ಮುಂದೆ ವರಿತದೆ ಅನ್ನುವಂತ ಮಾತನ್ನ ಹೇಳಿ ಮತ್ತು ಈ ಎಲ್ಲ ಸಾಮಾಜಿಕ ಬದಲಾವಣೆ ಆಗುವಂತ ಏನು ನಾನು ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ ಅವನನ್ನ ಅನುಷ್ಠಾನವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡುತ್ತೇವೆ ಪರಮ ಪೂಜ್ಯರ ಮಾರ್ಗದರ್ಶನ ಸದಾಕಾಲ ಇರಲಿ ಅಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ವಿಶೇಷವಾಗಿ ಸಿಸಿ ಪಾಟೀಲ್ರು ಬಹಳಷ್ಟು ಆಸಕ್ತಿಯನ್ನು ತಗೊಂಡಿದ್ದಾರೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಶಂಕರ್ ಮುನೇಂಕಪುರ ನನ್ನ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ ಮತ್ತು ನಮ್ಮ ಶಾಸಕ ಮಿತ್ರ ಅರುಣ್ ಇರಬಹುದು ಬೆಳ್ಳಾರಿ ಅವರು ಇರಬಹುದು ಎಲ್ಲ ಶಾಸಕರು ಒಂದಾಗಿ ಒಕ್ಕಟ್ಟಾಗಿ ನಿಂತಿದ್ದಾರೆ ನಾನು ಎಂದೂ ಕೂಡ ಜೀವನದಲ್ಲಿ ಮರೆಯದಿಲ್ಲ ನಿಮ್ಮ ಒಂದು ಪ್ರೀತಿ ವಿಶ್ವಾಸವನ್ನ ನನ್ನ ಜೀವನದ ಕೊನೆಯ ಉಸಿರುವರೆಗೂ ನಾನು ಎಂದೂ ಮರೆಯದಿಲ್ಲ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ನ್ಯೂಸ್ ಫಸ್ಟ್ ಪ್ರತಿಕ್ಷಣ